समग्र सुद्दि संगम इन्यूज़ टीवी कल्पितरु वार्तेगळिगे स्वागत नानु हर्षिता ಇದಿಗಾ ವಾರ್ತೆಗಳ ವಿವರ ಆ ಕುಟುಂಬದವರಲ್ಲಿ ಸಂಭ್ರಮ ಮನೆಗೆ ಮುದ್ದು ಕಂದಿನ ಆಗಮನದ ಖುಷಿ ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಸಂತಸದ ನಡುವೆ ಸೂತಕದ ಛಾಯೆ ಬರಸಿಡಿಲಿನಂತೆ ಅಪ್ಪಳಿಸಿದೆ ಆಸ್ಪತ್ರೆಗೆ ಹೋದ ಮಗಳು ಮನೆಗೆ ಬಂದಿತ್ತು ಮಾತ್ರ ಹೆಣವಾಗಿ ಆಸ್ಪತ್ರೆಯಲ್ಲಿ ನಡೆದು ಹೋಯಿತು ಘೋರ ದುರಂತ ಒಂದು ಕಡೆ ಆಸ್ಪತ್ರೆಯ ಬಾಗಿಲು ಮುರಿಯಲು ಯತ್ನಿಸುತ್ತಿರುವ ಸಂಬಂಧಿಕರು ಮತ್ತೊಂದು ಕಡೆ ಆಸ್ಪತ್ರೆಯ ಪೀಠೋಪಕರಣಗಳನ್ನು ಧ್ವಂಸಗೊಳಿಸುತ್ತಿರುವ ಜನರು ಈ ದೃಶ್ಯ ಕಂಡುಬಂದಿತ್ತು ತುಮಕೂರು ಜಿಲ್ಲೆ ಪಾವಗಡದ ಮಾತೃಶ್ರೀ ಆಸ್ಪತ್ರೆಯಲ್ಲಿ ಎಷ್ಟೆಲ್ಲದಕ್ಕೂ ಕಾರಣ ನೆನ್ನೆಯಷ್ಟೇ ಎರಡನೇ ಮಗುವಿನ ಹೆರಿಗೆಗೆ ಆಸ್ಪತ್ರೆಗೆ ದಾಖಲಾದ ಬಾಣಂತಿ ಸಾವಿಗೀಡಾಗಿದ್ದು ಇದಕ್ಕೆಲ್ಲ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎನ್ನುವ ಆರೋಪ ಕೇಳಿಬಂದಿತ್ತು ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರಂತ ಘಟನೆ ನಡೆದಿದೆ ಹೀಗೆ ಆಸ್ಪತ್ರೆಯಲ್ಲಿ ಗೋಳಾಡುತ್ತಿರುವ ಸಂಬಂಧಿಕರು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿ ಇಹಲೋಕ ತ್ಯಜಿಸಿದ ಬಾಣಂತಿ ನಿನ್ನೆ ಭಾನುವಾರ ಪಾವಗಡ ತಾಲೂಕಿನ ರಾಜವಂತಿ ಗ್ರಾಮದ ಹೇಮಲತಾ ಎರಡನೇ ಮಗುವಿನ ಹೆರಿಗೆಗಾಗಿ ಪಟ್ಟಣದ ಮಾತೃಶ್ರೀ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಿನ್ನೆ ರಾತ್ರಿ ಹೆರಿಗೆ ನೋವು ಬರುವ ಮುಂಚೆಯೇ ಡಾಕ್ಟರ್ ಅವರಿಗೆ ಹೆರಿಗೆ ಮಾಡಲು ಮುಂದಾಗಿದ್ದಾರೆ ಆದರೆ ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾಣಂತಿ ಮೃತಪಟ್ಟಿದ್ದಾಳೆ ಎನ್ನಲಾಗಿದೆ ಇತ್ತ ಮಗುವಿಗೆ ಜನ್ಮ ನೀಡಿ ಬಾಣಂತಿ ಸಾವಿಗೀಡಾದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಸಂಬಂಧಿಕರ ಆಕ್ರೋಶದ ಕಟ್ಟೆ ಹೊಡೆದಿದೆ ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಾಣಂತಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಬಾಣಂತಿ ಸಾವಿಗೆ ಕಾರಣ ಎನ್ನುವ ಗಂಭೀರ ಆರೋಪ ಬಾಣಂತಿಯರ ಸಂಬಂಧಿಕರದ್ದು ಈ ವೇಳೆ ಭಯದಿಂದ ಆಸ್ಪತ್ರೆಯ ಕೊಠಡಿಯಲ್ಲಿ ವೈದ್ಯ ಡಾಕ್ಟರ್ ಜಗದೀಶ್ ಅವಿತುಕೊಂಡಿದ್ದಾರೆ ತದನಂತರ ಆಸ್ಪತ್ರೆಯ ಸಿಬ್ಬಂದಿಗಳು ಅವರನ್ನು ಸಮಾಧಾನಪಡಿಸಲು ಯತ್ನಿಸಿದ್ದಾರೆ ಆದರೆ ಸಂಬಂಧಿಕರು ಪ್ರತಿಭಟನೆಗೆ ಮುಂದಾಗಿದ್ದಾಗ ಕೊನೆಗೆ ಪೊಲೀಸರು ಮಧ್ಯಪ್ರವೇಶದಿಂದ ಸಂಧಾನ ಮಾಡಲಾಗಿದೆ ಆದರೆ ಘಟನೆಯ ಸಂಬಂಧ ಆಸ್ಪತ್ರೆ ವೈದ್ಯ ಹೇಳುವುದೇ ಬೇರೆಯಾಗಿದೆ ಹೇಮಲತಾ ಅನ್ನೋರು ರಾತ್ರಿ ನಿನ್ನೆ ರಾತ್ರಿ 8 ಗಂಟೆಗೆ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಅವರದು ಇದು ಎರಡನೇ ಹೆರಿಗೆ ಆಗಿರೋದ್ರಿಂದ ಸಲೀಸಾಗಿ ಹೆರಿಗೆ ಆಗಬಹುದು ಅನ್ನ ನಮ್ಮ ಇದರಲ್ಲಿ ಗೊತ್ತಾಯಿತು ಅದಕ್ಕೋಸ್ಕರ ನಾವು ಅವರಿಗೆ ಕಾಯ ಕೇಳಿದ್ವಿ ಬೆಳಿಗ್ಗೆ 6 ಗಂಟೆಗೆ ಹೆರಿಗೆ ನೋವು ಶುರುವಾಯಿತು 6:30 7 ಮಧ್ಯದಲ್ಲಿ ಹೆರಿಗೆ ಆಯಿತು ಮಗುನ ತೆಗೆದು ಕೊಡ ಸಂದರ್ಭದಲ್ಲಿ ಪಕ್ಕದ ಇರುವ ಸಂಬಂಧಿಕರು ಗಂಡು ಮಗು ಅಂತ ಕೂಗಿಬಿಡ್ತಾಯಮ್ಮ ಆ ಕೂಗಿದ ತಕ್ಷಣ ಆಮಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ವಿತಿನ್ 2 ಮಿನಿಟ್ಸ್ ಒಳಗೆ ಆಮ ತನ್ನ ಒಂದು ಏನು ವೈಟಲ್ಸ್ ಅಂತ ಹೇಳ್ತೀವಿ ಎಲ್ಲ ಕುಸಿತ ಕಂಡು ಸಾವನ್ನಪ್ಪ ಒಟ್ಟಾರೆಯಾಗಿ ಎಲ್ಲರೊಂದಿಗೆ ಖುಷಿ ಖುಷಿಯಾಗಿ ಮಾತನಾಡಿಕೊಂಡಿದ್ದ ಗರ್ಭಿಣಿ ಆಸ್ಪತ್ರೆಗೆ ದಾಖಲಾಗಿ ರಾತ್ರಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಸರಿಯಾಗಿ ಚಿಕಿತ್ಸೆ ನೀಡದೆ ಆಸ್ಪತ್ರೆ ವೈದ್ಯರು ನಿರ್ಲಕ್ಷ್ಯ ತೋರಿದ್ದು ಬಾಣಂತಿಯ ಸಾವಿಗೆ ಕಾರಣವಾಗಿದೆ ಆದರೆ ಯಾರ ನಿರ್ಲಕ್ಷ್ಯ ಅಥವಾ ಶಾಪವೋ ಗೊತ್ತಿಲ್ಲ ಈ ಲೋಕಕ್ಕೆ ಕಾಲಿಟ್ಟು ಕಣ್ಣು ಬಿಡುವುದರೊಳಗೆ ಆ ಪುಟಾಣಿ ಕಂದ ತನ್ನ ತಾಯಿಯನ್ನ ಕಳೆದುಕೊಂಡಿದ್ದು ಮಾತ್ರ ದುರಂತ ಸೋಮಶೇಖರ್ ಬಾಬು ಇನ್ಯೂಸ್ ಟಿವಿ ತುಮಕೂರು ದೇಶಾದ್ಯಂತ ಬೆಲೆ ಏರಿಕೆ ಸಾಮಾನ್ಯ ಜನರನ್ನ ಎಂದಿನದಂತೆ ಕಾಡ್ತಾ ಇದೆ ಬೆಲೆ ನಿಯಂತ್ರಣಕ್ಕೆ ಬಾರದೆ ಗ್ರಾಮೀಣ ಭಾಗದ ಜನರು ತತ್ತರಿಸಿ ಹೋಗಿದ್ದಾರೆ ಈ ನಡುವೆ ಬಿಜೆಪಿ ಶಾಸಕರ ತವರಿನಲ್ಲಿ ಜೆಡಿಎಸ್ ಪ್ರತಿಭಟಿಸಿದೆ ಆ ಮೂಲಕ ರಾಜಕೀಯ ಲೆಕ್ಕಾಚಾರದ ಹೋರಾಟಕ್ಕೆ ನಾಂದಿಯಾಗಿದೆ ರೈತರ ಕೊಲೆ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ರೈತರನ್ನು
ತುಮಕೂರು ಜಿಲ್ಲೆ ತುರುವೇಕೆರೆ ಕ್ಷೇತ್ರದ ಮತಗಳು ನಿರ್ಣಾಯಕವಾಗುವುದು ಸಿಎಸ್ಪುರ ಹೋಬಳಿಯಲ್ಲಿ. ಈ ಹೋಬಳಿಯ ಜನ ಯಾರ ಕಡೆ ಒಲವು ತೋರುತ್ತಾರೋ ಅವರೇ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲೋದು. ಶಾಸಕನಾಗಿ ಆಯ್ಕೆಯಾಗೋದು ಖಚಿತ. ಸದ್ಯ ಈ ಕ್ಷೇತ್ರದಲ್ಲಿ ಬಿಜೆಪಿಯ ಮಸಾಲ ಜಯರಾಮ್ ಶಾಸಕರಾಗಿದ್ದಾರೆ. ಹಲವು ಚುನಾವಣೆಯಲ್ಲಿ ಪಾರುಪತ್ಯ ಮೆರೆದಿದ್ದ ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಅವರನ್ನ ಈ ಬಾರಿ ಜನ ಕೈಹಿಡಿಯಲಿಲ್ಲ. ಇದರಿಂದ ಕಳೆದ ಬಾರಿಯ ಚುನಾವಣೆಯಲ್ಲಿ ಸೋಲು ಕಾಣಬೇಕಾಯಿತು. ಬೆಳೆ ಏರಿಕೆ ನೆಪದಲ್ಲಿ ಸಿಎಸ್ಪುರದಲ್ಲಿ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ವಿನೂತನ ಪ್ರತಿಭಟನೆ ನಡೆಸಿದರು. ಯತ್ನಗಡಿ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬೆಳೆ ಏರಿಕೆ ನಿಯಂತ್ರಣ ಮಾಡಿದ ಸರ್ಕಾರದ ಈ ಬಗ್ಗೆ ನೀತಿಯನ್ನ ತೀವ್ರವಾಗಿ ಖಂಡಿಸಿದರು. ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಕಳೆದ ಬಾರಿ ತುರುವೇಕೆರೆ ತಾಲೂಕಿನ ನಾವು ಮಾಡಿದ್ವಿ. ಈಗ ನಮ್ಮ ಕ್ಷೇತ್ರ ಸಿಎಸ್ಪುರ ಓದಿದ್ದಲ್ಲಿ ಕಡಬ ಮತ್ತು ಕಲ್ಲೂರು ಪಂಚಾಯಿತಿ ಏಳು ಪಂಚಾಯಿತಿ ಇವೆ. ಆ ಏಳು ಪಂಚಾಯಿತಿಯ ಜನ ಸೇರಿಸಿ ಏನು ಇವತ್ತು ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಿದೆ ಹಾಗೂ ಗ್ಯಾಸ್ ಜಾಸ್ತಿ ಆಗಿದೆ, ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಪೆಟ್ರೋಲು ಇವತ್ತು ನಮಗೆ 110 ರೂಪಾಯಿ ಮೋಟ್ರ್ ಬೈಕಲ್ಲಿ ಟಿ ವಿ ಎಸ್ ರೋಡ್ ಇದೆ, ಅದೇ ಪ್ಲೈನಲ್ಲಿ 79 ರೂಪಾಯಿ. ಯಾಕೆ 79 ಅವರಿಗೆ 100 ನಮ್ಗೆ ಯಾಕೆ? ಅದು ಡಿಸ್ಕ್ರಿಮಿನೇಷನ್. ಅದೇ ಸರ್ಕಾರ ಕಾರ್ಪೊರೇಟ್ ಆಫೀಸ್ ಪರವಾಗಿದೆ ಬರ್ತು ಬರೋದು ಪರವಾಗಿಲ್ಲ, 15 ಲಕ್ಷ ಕೊಡ್ತೀನಿ, 15 ಲಕ್ಷ ಮನೆ ಕೊಡ್ತೀನಿ, 15 ಪೈಸೆನೂ ಕೊಟ್ಟಿಲ್ಲ. ಹಾಗಾಗಿ ಅನೇಕ ಸಮಸ್ಯೆಗಳಿವೆ. ಇವತ್ತು ಜೆಡಿಎಸ್ನ ನೂರಾರು ಕಾರ್ಯಕರ್ತರು ಎಂಟಿ ಕೃಷ್ಣಪ್ಪ ಅವರಿಗೆ ಸಾಥ್ ನೀಡಿದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜೋಡಿತಿನ ಗಾಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಹಾಲಿ ಬಿಜೆಪಿ ಶಾಸಕರು ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಶೂನ್ಯ. ಶಾಸಕರು ಹಾಗೂ ಅವರ ಜೊತೆಗಾರರು ಕಮಿಷನ್ ಏಜೆಂಟ್ ಅಂತೆ ವರ್ತಿಸ್ತಾ ಇದ್ದಾರೆ. ಇದರಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ಸರ್ಕಾರ ಅವರದ್ದೇ ಇದ್ದರೂ ಅವರಿಂದ ಯಾವುದೇ ಅಭಿವೃದ್ಧಿ ಸಾಧ್ಯವಾಗಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಹಲವು ಯೋಜನೆಗಳನ್ನು ಕ್ಷೇತ್ರದಲ್ಲಿ ಮಾಡಿಸಿದ್ದೇನೆ ಅಂತೆಲ್ಲ ಶಾಸಕ ಮಸಾಲ ಜಯರಾಮ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಜೊತೆಲಿ ಏನಾಗಿದೆ, ನಮ್ಮ ಸ್ಥಳೀಯ ಶಾಸಕರು ಇಲ್ಲೊಂದು ಕಿತ್ತೂರು ರಾಣಿ ಶಾಲೆನ ಶಾಂಕ್ಷನ್ ಮಾಡಿದ್ವಿ, 24 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ವಿ. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದಿಮ್ಮಿಗಳಿದ್ದವು, ಅವೆಲ್ಲ ಅವನು ಅವ್ರ ಕಾಂಟ್ರಾಕ್ಟರ್ ಸೇರಿ ಮಾರ್ಕೆಟ್ ಲೂಟಿ ಹೊಡೆದಿದ್ದಾರೆ. ಏನಿದೆ ಇವತ್ತು, ಏನಾಗಿದೆ ಇಲ್ಲಿ ತಾಲೂಕಿನಲ್ಲಿ ಕ್ಷೇತ್ರದಲ್ಲೆಲ್ಲ ಬರೀ ಕಮಿಷನ್ ವ್ಯಾಪಾರ ಹೊರತು ಸರ್ವಿಸ್ ಮಾಡ್ತಕ್ಕಂಥ ಭಾವನೆ ನಮ್ಮ ಶಾಸಕರಿಂದ ಎಲ್ಲದಕ್ಕೂ ಕಮಿಷನ್. ಹಾಗಾಗಿ ಇದರ ವಿರುದ್ಧ ಆಮೇಲೆ ಬಡವ್ರ ಮೇಲೆ ಸಣ್ಣ ಪುಟ್ಟ ಬಡವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕೋದು ಎದುರಿಸೋದು, ಆಮೇಲೆ ಸಾಮಾನ್ಯ ಜನ ಮೇಲೆ ಕೇಸ್ ಹಾಕ್ಸೋದು, ಕೇಸ್ ಹಾಕಿ ಎದುರಿಸ್ತೀನಿ ಅಂತ ಹೇಳ್ತಿದ್ರು ಅವನು ಮೂರ್ಖತನ ಪರಮಾವಧಿ. ಈ ಯಾರು ಎದುರಲ್ಲ, ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಾಗ 75 ವರ್ಷ ಆಯಿತು. ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಈ ಕೇಸ್ಗಳು ಯಾರು ಎದುರ್ತಾರೆ? ಅವ್ರ ಕೊಡಿಗೆ ನಿಕ್ಷೇತ್ರಕ್ಕೆ ಹೇಳ್ರಿ, ಒಂದು ಕಾಲೇಜ್ ಇಲ್ಲ, ಒಂದು ಸ್ಕೂಲ್ ಇಲ್ಲ, ಒಂದು ಪಾಲಿಟೆಕ್ ಇಲ್ಲ, ಏನೇನು ಕೊಡಗಿಲ್ಲ. ಬರೀ ನಮ್ಮ ದಳಪತಿ ಅಂತೇಳಿ ಕುಮಾರಸ್ವಾಮಿ ಹತ್ರ ಹೋಗಿ ಕಮಿಟ್ಮೆಂಟ್ ಆಗಿ 12 ಕೋಟಿ ರೂಪಾಯಿ ಕೊಟ್ಟಿದ್ರು ಅಂತದ್ದು ನಮ್ಮ RDP ಆ ದುಡ್ಡ. ಜೆಡಿಎಸ್ನ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಸಿಎಸ್ಪುರದಲ್ಲಿ ಪ್ರತಿಭಟನೆ ನಡೆಸಲು ರಾಜಕೀಯ ಲೆಕ್ಕಾಚಾರಗಳು ಇವೆ. ಹಾಲಿ ಶಾಸಕ ಮಸಾಲೆ ಜಯರಾಮ್ ಇದೇ ಹೋಬಳಿಯವರು. ಜೆಡಿಎಸ್ನ ಹೆಚ್ಚು ಕಾರ್ಯಕರ್ತರು ಕೂಡ ಇರೋದು ಇದೇ ಕ್ಷೇತ್ರದಲ್ಲಿ. ಚುನಾವಣೆ ಕೂಡ ಕೆಲವೇ ವರ್ಷಗಳು ಬಾಕಿ ಇವೆ. ಈಗಿನಿಂದಲೇ ಜನರಿಗೆ ಹತ್ತಿರವಾದರೆ MLA ಚುನಾವಣೆಯಲ್ಲಿ ಎಂದಿಷ್ಟು ಲಾಭವಾಗಲಿದೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಪ್ರಸನ್ನ ದೊಡ್ಗುಣಿ, ಇನ್ಯೂಸ್ ಟಿವಿ, ತುಮಕೂರು. ಚಿತ್ರರಂಗದ ಹಿರಿಯ ನಟ ಪಾಪು ಪಾಂಡು ಧಾರಾವಾಹಿಯ ಕಲಾವಿದ ಶಂಕರ್ ರಾವ್ ನಿಧನರಾಗಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟ ಪಾಪ ಪಾಂಡು ಧಾರಾವಾಹಿಯ ಕಲಾವಿದ ಶಂಕರ್ ರಾವ್ ನಿಧನರಾಗಿದ್ದಾರೆ. ಸೋಮವಾರ ಬೆಳಗಿನ ಜಾವ 6:30 ಸುಮಾರಿಗೆ ಹಿರಿಯ ನಟ ಶಂಕರ್ ರಾವ್ ಕೊನೆಯುಸಿರೆಳೆದಿದ್ದಾರೆ ಎಂದು ತಿಳಿದು ಬಂದಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಶಂಕರ್ ರಾವ್ ನಿಧನಕ್ಕೆ ಕನ್ನಡ ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳು ಮತ್ತು ಅಭಿಮಾನಿಗಳು ಕಂಬನಿ ಮಿಡಿಯುತ್ತಿದ್ದಾರೆ. ತುಮಕೂರು ಮೂಲದ ಶಂಕರ್ ರಾವ್ ಅವರು ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿ ಅಪಾರ ಅನುಭವ ಉಳ್ಳವರಾಗಿದ್ದರು. ಅದರಲ್ಲೂ ಹಾಸ್ಯ ಪಾತ್ರಗಳಲ್ಲಿ ಮಿಂಚಿ ಕನ್ನಡಿಗರನ್ನ ರಂಜಿಸಿದ್ದವರು. ಶಾಲಾ ದಿನಗಳಿಂದಲೇ ಅವರು ನಟನೆಯಲ್ಲಿ ಅಭಿರುಚಿ ಹೊಂದಿದ್ದರು. 1956 ಬೆಂಗಳೂರಿಗೆ ಬಂದರು. ನಟರಂಗ ತಂಡ ಜೊತೆ ಶಂಕರ್ ರಾವ್ ಗುರುತಿಸಿಕೊಂಡಿದ್ದರು. ಹವ್ಯಾಸಿ ರಂಗಭೂಮಿ ಕಲಾವಿದನಾಗಿದ್ದ ಅವರು ಹಲವಾರು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದರು. ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ. ಶಾಸಕ
ಗೌರಿಶಂಕರ್ ಗೆ ಮುಳುಬಾಗುತ್ತ ವಿದ್ಯಾರ್ಥಿಗಳಿಗೆ ನಕಲಿ ವಿಮಾ ಬಾಂಡ್ ಹಂಚಿಕೆ ಕೇಸ್ ಎತ್ತರದ್ದೊಂದು ಪ್ರಶ್ನೆ ಇದೀಗ ಎದುರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಇಷ್ಟಕ್ಕೂ ಶಾಸಕರಿಗೆ ಸಮನ್ಸ್ ಜಾರಿಯಾಗಿರುವುದು ಯಾವ ಪ್ರಕರಣದ ಮೇಲೆ ಗೊತ್ತಾ? ಇಲ್ಲಿದೆ ನೋಡಿ ಡಿಟೇಲ್ಸ್. ತುಮಕೂರು ಗ್ರಾಮಾಂತರ ಜೆಡಿಎಸ್ ಶಾಸಕ ಗೌರಿಶಂಕರ್ ಗೆ ಸಂಕಷ್ಟ ಎದುರಾಗಿದೆ. ನಕಲಿ ವಿಮಾ ಬಾಂಡ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್ ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಕ್ಟೋಬರ್ 22 ರಂದು ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಈ ಮೂಲಕ ಶಾಸಕ ಗೌರಿಶಂಕರ್ ವಿರುದ್ಧದ ಹೋರಾಟ ತೀವ್ರ ಕುತೂಹಲ ಮೂಡಿಸಿದೆ. ಇಷ್ಟಕ್ಕೂ ಏನಿದು ಪ್ರಕರಣ ಅಂತ ನೋಡೋದಾದರೆ, ಗೌರಿಶಂಕರ್ 2018 ವಿಧಾನಸಭಾ ಚುನಾವಣೆ ವೇಳೆ ಸರ್ಕಾರಿ ಶಾಲಾ ಮಕ್ಕಳ ಹೆಸರಲ್ಲಿ ವಿಮಾ ಬಾಂಡ್ ಹಂಚಿಕೆ ಮಾಡಿದ್ರು. ಚುನಾವಣೆಯಲ್ಲಿ ಪೋಷಕರ ಮತಗಳನ್ನು ಪಡೆಯುವ ಉದ್ದೇಶದಿಂದ ಮಕ್ಕಳಿಗೆ ವಿಮಾ ಪಾಲಿಸಿಯ ನಕಲಿ ಬಾಂಡುಗಳನ್ನು ವಿತರಿಸಲಾಗಿದೆ ಎಂದು ರಮೇಶ್ ಬೆಟ್ಟಯ್ಯ ಆರೋಪಿಸಿದ್ರು. ಅಲ್ಲದೆ ಈ ಸಂಬಂಧ ತನಿಖೆ ನಡೆಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ, ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಪತ್ರ ಬರೆದಿದ್ರು. ರಮೇಶ್ ಅವರ ಆರೋಪದ ಅಡಿಯಲ್ಲಿ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ IRDAI ಕಾಯ್ದೆಯಡಿ ಶಾಸಕ DC ಗೌರಿಶಂಕರ್, ದಿ ನ್ಯೂ ಇಂಡಿಯಾ ಇನ್ಸೂರೆನ್ಸ್ ಕಂಪನಿಯ ವ್ಯವಸ್ಥಾಪಕ ಮತ್ತು ಅಧಿಕಾರಿಗಳು ಸೇರಿದಂತೆ ಕಮ್ಮಗೊಂಡನಹಳ್ಳಿ ಮಾರುತಿ ಸೇವಾ ಸಮಿತಿ ಸಂಸ್ಥೆ ಮತ್ತು ಪದಾಧಿಕಾರಿಗಳು, 1 ರೂಪಿ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿ ಹಾಗೂ ಅಸಿಸ್ಟೆನ್ಸ್ ಕಂಪನಿ ಅಧಿಕಾರಿಗಳ ಮೇಲೆ 2020 ಜುಲೈನಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ರದ್ದು ಮಾಡುವಂತೆ ಗೌರಿಶಂಕರ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಆದರೆ ಕೋರ್ಟ್ಗಳು ಪ್ರಕರಣ ರದ್ದು ಮಾಡೋಕೆ ನಿರಾಕರಿಸಿದ್ವು. ಪ್ರಕರಣದ ವಿಚಾರಣೆ ನಡೆಸಿದ CID ಗೌರಿಶಂಕರ್, ಕಿಶೋರ್ ವರದಾಚಾರ್, ಗೌರಮ್ಮ ಹಾಗೂ ಅನಂತ್ ವಿರುದ್ಧ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಿದ್ರು. ₹16,386 ವಿದ್ಯಾರ್ಥಿಗಳಿಗೆ ನಕಲಿ ಆರೋಗ್ಯ ವಿಮೆಯ ಬಾಂಡ್ ಹಂಚಿಕೆ ಮಾಡಲಾಗಿದೆ. ಚೆನ್ನಿಂಗಪ್ಪ ಅಧ್ಯಕ್ಷರಾಗಿದ್ದ ಮಾರುತಿ ಸೇವಾ ಟ್ರಸ್ಟ್ನಿಂದ ನ್ಯೂ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ ಮೂಲಕ ಮೆಡಿ ಅಸಿಸ್ಟ್ ಬಾಂಡ್ ಹಂಚಿಕೆ ಮಾಡಲಾಗಿದೆ. ವಿಮಾ ಕಾರ್ಡ್ ಜೊತೆಗೆ JDS ನಾಯಕರ ಫೋಟೋ ಇರುವ ದಾಖಲೆಗಳನ್ನು ಹಂಚಲಾಗಿದೆ. ತನಿಖೆಯ ವೇಳೆ ಅಕ್ರಮ ಎಸಗಿರುವುದು ಪತ್ತೆಯಾಗಿದೆ ಅಂತ CID ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿತ್ತು. ಒಟ್ಟಿನಲ್ಲಿ ಗ್ರಾಮಾಂತರ ಶಾಸಕ ಗೌರಿಶಂಕರ್ ವಿರುದ್ಧ ಬಾಂಡ್ ಹಂಚಿಕೆಯ ಉರುಳು ಸುತ್ತಿಕೊಂಡಿದೆ. ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಲು ತಪ್ಪಿದ್ದಲ್ಲಿ ವಾರೆಂಟ್ ಜಾರಿಯಾಗುವ ಸಾಧ್ಯತೆಯೂ ಇದೆ. ಏನಾಗುತ್ತೋ ಕಾದು ನೋಡಬೇಕಿದೆ. KR ಬಾಬು, ಇನ್ಯೂಸ್ TV, ತುಮಕೂರು. ಗುಬ್ಬಿ ವಿಧಾನಸಭಾ ಕ್ಷೇತ್ರದಿಂದ ಸ್ನೇಹಿತ ನಾಗರಾಜು ಚುನಾವಣೆಗೆ ನಿಲ್ಲುವುದಾದರೆ ನಾನು ಅವರಿಗೆ ಸಹಕಾರ ನೀಡುತ್ತೇನೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲ ಜಯರಾಮ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನ ತುರುವೇಕೆರೆ ಕ್ಷೇತ್ರ ವ್ಯಾಪ್ತಿಯ CSಪುರ ಹೋಬಳಿಯ ಗ್ರಾಮ ಹಾಗೂ ಮಾವಿನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ನಾನು ಎಲ್ಲರ ಜೊತೆಯಲ್ಲೂ ಸ್ನೇಹ ಸಂಬಂಧವನ್ನ ಬೆಳೆಸಿಕೊಂಡಿದ್ದು ಯಾರ ವಿರೋಧವೂ ಸಹ ನನಗಿಲ್ಲ. ಹಾಗಾಗಿ ಶಾಸಕರಾಗ್ತಾರೆ ಎಂದರೆ ಆಗಲೇ, ನಾನೇಕೆ ಬೇಡ ಎಂದು ಹೇಳಲಿ ಎಂದು ಮಾರ್ಮಿಕವಾಗಿ ತಿಳಿಸಿದ ಅವರು, BJP ರಾಷ್ಟ್ರೀಯ ಪಕ್ಷ ನನಗೆ ಟಿಕೆಟ್ ನೀಡಿ ಗೆಲುವು ಕೊಟ್ಟಿದೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷವನ್ನ ಬಿಡುವ ಪ್ರಶ್ನೆಯೇ ಇಲ್ಲ. BJPಯಲ್ಲಿಯೇ ಮುಂದುವರಿಯುತ್ತೇನೆ, ಇಲ್ಲದೆ ಹೋದರೆ ನನ್ನ ಬಿಸ್ನೆಸ್ ಮಾಡುತ್ತೇನೆ ಎಂದರು. ನಾವ್ ಹೇಳ್ತಾ ಇದ್ದೀವಿ, ಯಾರಾದ್ರೂ ವರ್ಕ್ ಕೆಲಸ ಮಾಡುವಂತ ಒಬ್ಬ ಕಾರ್ಯಕರ್ತ ಕೊಡಿ, ಗುರುಸಿ ಕೆಲಸ ಮಾಡಲಿ. ಮುಂಬರೋ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜಾಸ್ತಿ ನಾವು ಸ್ಥಾನ ಪಡಿಬೇಕಂತ ಒಳ್ಳೆ ಕಾರ್ಯಕರ್ತರು ಕೊಡಿ ಅಂತ ಹೇಳ್ತಾ ಇದ್ವಿ. ನಾವು ಈಗ ಗ್ರಾಮ ಪಂಚಾಯತ್ ನಿಲ್ಲಿಸ್ಬೇಕಂದ್ರೆ ನಮ್ಮ ಬೆಂಬಲ ಕೊಡ್ತೀನಿ ಅಂತ ನಿಲ್ಸ್ಕೊಳ್ಳೋದು ಅದೇ ಎಲ್ಲರ ಮೇಲೆ ಆಸೆ ಇದ್ದಿದೆ ಸರ್. ವಾಸ ಅವ್ರಿಗೂ ತಮಗೂ ತುಂಬಾ ಸಂಬಂಧ ಇದೆ, ಹಂಗಾಗಿ ನೀವೇ ಎಲ್ಲ ಒಂದ್ ಕಡೆ ನಿಲ್ಲಿಸಿದಿರಿ ಅಂತ. ನಾನು ತುಮಕೂರು ಜಿಲ್ಲಾ ರಾಜಕಾರಣದಲ್ಲಿ ನನಗೆ ಯಾರು ಯಾವ ಪಕ್ಷದಲ್ಲಿ ವಿರೋಧಿಗಳಿಲ್ಲ, ನನ್ನೆಲ್ಲರೂ ಸ್ನೇಹಿತರುಗಳೇ. ನನಗೆ ಯಾರ್ಯಾರು ಸ್ನೇಹಿತರುಗಳೇ, ಕೃಷ್ಣಪ್ಪರು, MT ಕೃಷ್ಣಪ್ಪರು ಸೋತಿದ್ರು, ಅವ್ರು ಸಿಕ್ಕಿರು, ಕೃಷ್ಣಪ್ಪನ ಚೆನ್ನಾಗಿದೆ ಅಂತ ಮಾತಾಡ್ತೀನಿ ಹೊರತು ಯಾರು ನಾನು ವಿರೋಧ ಮಾಡ್ಕೊಂಡಿಲ್ಲ ಸರ್.
ನನ್ನ ವಿರುದ್ಧ ಚುನಾವಣೆಯಲ್ಲಿ ಕೆಲಸ ಮಾಡಿದವರಿಗೆ ಸಂಘಟನೆಯನ್ನ ಇಟ್ಟುಕೊಂಡು ಪಕ್ಷದಿಂದ ಹುದ್ದೆಗಳನ್ನು ನೀಡಿತು ಹಾಗಾಗಿ ಬೇಸರಗೊಂಡಿದ್ದೇನೆ ಅದು ಬಿಟ್ಟರೆ ಪಕ್ಷದ ಮೇಲಾಗಲಿ ಬೇರೆ ಯಾವುದೇ ವಿಚಾರದಲ್ಲಾಗಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಶಾಸಕರಾಗಿದ್ದಾರೆ ಹೆಂಗೆ ಅಂತೀರಿ ಅವರೇನು ಬಿಜೆಪಿ ತೋರ್ದು ಕೆಜೆಪಿ ಬಂದಿದ್ದ ನಾವು ಬಿಜೆಪಿ ತೋರ್ದು ಕೆಜೆಪಿ ಲಿದ್ವಿ ನಾವು ಹೇಳ್ತೀವಿ ನಾವು ಯಡಿಯೂರಪ್ಪ ಕಡೆ ಇದ್ದಿದ್ದ ಆ ಥರ ಯಾವುದು ನಡೆದಿಲ್ಲ ಸರ್ ಆ ಥರ ನಡೆದಿದ್ರೆ ಇವತ್ತು ರೇಣುಕಾಚಾರ್ಯನ ಇದು ಮಾಡ್ತಿರಲಿಲ್ಲ ಏನು ರಾಜಕೀಯ ಕಾರ್ಯದರ್ಶಿ ಮಾಡ್ತಿರಲಿಲ್ಲ ಅವರು ಯಡಿಯೂರಪ್ಪರು ಇವರೇ ಅಲ್ವಾ ಅದರಲ್ಲಿ ಮಾಡಿದಾರಲ್ಲ ಅದು ನಿದರ್ಶನ ನೋಡಿ ಜೀವರಾಜರು ಮಾಡಿದ್ದಾರೆ ಅವ್ರು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಆ ಥರ ಏನು ನಡೆದಿಲ್ಲ ಸರ್ ಅವ್ರಿಗೆ ಅದು ಭೇದ ಭಾವನ ಏನು ಮಾಡಿಲ್ಲ ಸರ್ ಇಲ್ಲ ಅದು ಏನು ಬಿಡ್ತೀವಿ ಅಂತ ಹೇಳಿದ ಪರಿಸ್ಥಿತಿ ಏನಿತ್ತು ಅಂತಂದರೆ ನನ್ನ ಭಾಗದ ಕೆಲಸಕೊಳ್ಳಾಗಿರಲಿಲ್ಲ ನನ್ನ ಮೇಲೆ ನನ್ನ ಏನಿರ್ತಕ್ಕಂಥ ಬೇರೆ ಬೇರೆ ನಮ್ಮ ವಿರುದ್ಧ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾರ ನನ್ನ ವಿರುದ್ಧ ಮಾಡಿದಂಥನ್ನ ಸುಮಾರು ಜನನ ಅವ್ರಿಗೆ ಸಂಘಟನೆ ಮುಖಾಂತರ ಅವ್ರಿಗೆ ಅಧಿಕಾರ ಕೊಟ್ಟಿದ್ರು ಆ ಅಧಿಕಾರ ಕೊಡಬೇಡದು ಅಂತ ಹೇಳಿ ನಾನು ಇದು ಮಾಡ್ತಿದ್ದೆ ಇರ್ತಕ್ಕಂಥ ನಮ್ಮ ಬಿಜೆಪಿಲಿ ಇರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಕೊಡಿ ಅಧಿಕಾರನ ಅಂತವ್ರಿಗೆ ಯಾಕೆ ಕೊಟ್ಟು ಅಂತ ಕೇಳಿದ್ದೆ ಇನ್ನು ಸಿಎಸ್ಪುರ ಹೋಬಳಿಯ ಬಹುತೇಕ ಎಲ್ಲಾ ಕೆರೆಗಳು ಭರ್ತಿಯಾಗಿದ್ದು ಸಿಎಸ್ಪುರ ಕೆರೆ ಇನ್ನು ಒಂದು ದಿನದಲ್ಲಿ ಕೋಡಿ ಬೀಳುತ್ತಿದ್ದು ಇದು ನನ್ನ ಕನಸಾಗಿತ್ತು ಎಂದು ಶಾಸಕ ಮಸಾಲ ಜೈರಾಮ್ ಸಂತಸ ವ್ಯಕ್ತಪಡಿಸಿದರು ಕ್ರಮದಲ್ಲಿ ಸಿಎಸ್ಪುರ ಹೋಬಳಿ ಸುಮಾರು ಮತ್ತೆ ಮಹೇಶಂದ್ರ ಹೋಬಳಿನಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಕಾಮಗಾರಿಯಿಂದ ಗುಂಡಿ ಪೂಜೆ ಮಾಡಿದ್ವಿ ಸಿ ಸಿ ರಸ್ತೆ ಇರ್ತಕ್ಕಂಥ ಸಣ್ಣ ಪುಟ್ಟ ಏನು ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿನ ಇರ್ತಕ್ಕಂಥ ರಸ್ತೆಗಳು ಪೂಜೆ ಮಾಡಿದ್ವಿ 1.5 ಕೋಟಿ 1.3 ಕೋಟಿ ಮತ್ತು ಇರ್ತಕ್ಕಂಥ ಎಲ್ಲ ಚಾನಲ್ಗಳ ಮೇಲೆ ನೀರು ಎಷ್ಟೆಷ್ಟು ತುಂಬಿದೆ ಕೆರೆಗಳಿಗೆ ಭರ್ತಿ ಮಾಡೋಕ್ಕೋಸ್ಕರ ಒಂದು ಭೇಟಿ ಕೊಟ್ವಿ ಈಗೇನು ಸುರೇಶ್ಪುರ ಕೆರೆ ಇನ್ನೇನು ನಾಳೆ ನಾಡಿದ್ರಲ್ಲಿ ಕೋಡಿ ಆಗ್ತಾ ಇದೆ ಅದು ನಮ್ಮ ಅದೃಷ್ಟ ಅಂತ ತಿಳ್ಕೊಂಡಿದ್ದೀವಿ ಈ ಭಾಗದ ರೈತರು ಸಹಿತ ಭಾರಿ ಹೋರಾಟ ಮಾಡಿ ನೀರು ತುಂಬಿಸ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಮಾಧುಸ್ವಾಮಿ ಅವರು ಜಾಸ್ತಿ ಸಹಕಾರ ಮುಖ್ಯವಾಗಿತ್ತು ಮತ್ತು ಸಂಸದ ಸಹಕಾರ ಮುಖ್ಯವಾಗಿತ್ತು ಇವತ್ತು ಅವರ ಆಶೀರ್ವಾದದ ಈ ಕಡೆ ಭಾಗದಲ್ಲಿ ಎಲ್ಲ ಕೆರೆಗಳು ವಿಧಾನಸಭಾ ಕ್ಷೇತ್ರದ ಎಲ್ಲ ಕೆರೆಗಳು ತುಂಬಿ ಭರ್ತಿ ಆಗ್ತಾ ಇದೆ ಇವತ್ತು 90% ನೀರಾವರಿ ಕಂಡಿದ್ದೀವಿ ಇರ್ತಕ್ಕಂಥ ಬೋರ್ವೆಲ್ ಕೊರೆತಿರುವ ವ್ಯಾಪಾರಿಗಳಿಗೆ ಅವ್ರಿಗೆ ನಿರಾಶನ ಆಗಿದೆ ಯಾಕೆಂದರೆ ಬೋರ್ವೆಲ್ ಕೊರೆಕೆ ಅವರಿಗೆ ಇದೇ ಇಲ್ಲ ಅವ್ರಿಗೆ ಅಲ್ಲಿ 3 ವರ್ಷದ ಆ ಥರ ಅವ್ರ ಪರಿಸ್ಥಿತಿ ಮಾಡೋದ್ರಿಂದ ಇವತ್ತೆಲ್ಲ ಈ ಭಾಗದ ರೈತರು ಸಂತೃಪ್ತಿಯಿಂದ ವಾತಾವರಣ ಮಾಡಿದೆ ವಿಜಯದಶಮಿ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಆಯುಷಾರಿಕೊಳ್ಳಿದ್ದೆ ಕಾಪಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ಅವರು ಹಾಗೂ ಸಂಸದರ ಆಶೀರ್ವಾದದಿಂದ ನಮ್ಮ ಭಾಗದ ಶೇಕಡ 90% ಕೆರೆಗಳು ಭರ್ತಿಯಾಗಿವೆ ಈ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ಸಹಕಾರವಾಗಿದ್ದು ಯಾವುದೇ ಕೊಳವೆ ಬಾವಿಗಳನ್ನು ಕೊರೆಸದಂತೆ ಲಕ್ಷಾಂತರ ಹಣವನ್ನು ಕೊಳವೆ ಬಾವಿಗೆ ಹಾಕುತ್ತಿದ್ದುದು ಈ ಭಾಗದಲ್ಲಿ ತಪ್ಪಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾವಿನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಲೋಕೇಶ್ ವಿಎಸ್ಎಸ್ಎನ್ ಅಧ್ಯಕ್ಷ ಮಹೇಶ್ ಬಿಜೆಪಿ ಸಿಎಸ್ಪುರ ಹೋಬಳಿಯ ಅಧ್ಯಕ್ಷ ಜಿ ಯತೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ದೊಡ್ಡಗುಣಿ ಈ ನ್ಯೂಸ್ ಟಿವಿ ಗುಬ್ಬಿ ಸರ್ಕಾರಿ ಇಲಾಖೆ ಅಧಿಕಾರಿಗಳ ನಡುವಿನ ಸಮನ್ವಯ ಕೊರತೆ ಹಾಗೂ ಅಭಿವೃದ್ಧಿ ವಂಚಿತ ಗಡಿ ಭಾಗದ ಗ್ರಾಮವನ್ನು ಗುರುತಿಸುವಲ್ಲಿ ಕಾಟಗೆರೆ ಆಡಳಿತ ವಿಫಲವಾಗಿದೆ ಕೊಳಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 16 ಗ್ರಾಮಗಳಲ್ಲಿ ಪ್ರಚಾರ ನಡೆಸಲು ಅಧಿಕಾರಿ ವರ್ಗದ ನಿರ್ಲಕ್ಷ್ಯದಿಂದ ಇಂದು ನಡೆದ ನರಸಾಪುರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಸರ್ಕಾರಿ ಇಲಾಖೆಯ ಅಧಿಕಾರಿ ವರ್ಗ ಮಾತ್ರ ಹಾಜರಿದ್ದು 16 ಗ್ರಾಮದ ಗ್ರಾಮಸ್ಥರೇ ಗೈರಾಗಿರುವ ಘಟನೆ ನಡೆದಿದೆ ಕೊರಟಗೆರೆ ಕ್ಷೇತ್ರದ ಗಡಿಭಾಗವಾದ ಕೊಳಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನರಸಾಪುರಕ್ಕೆ ಮಾತ್ರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಸೀಮಿತವಾಗಿದೆ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರ ಸ್ವಗ್ರಾಮವಾದ ನರಸಾಪುರದಲ್ಲಿ ಮೂಲ ಸೌಲಭ್ಯಕ್ಕೆ ಕೊರತೆ ಇಲ್ಲ ಗಡಿಭಾಗದ ಇನ್ನುಳಿದ ಗ್ರಾಮಗಳು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿವೆ ಸುಲಭ ಮತ್ತು ತ್ವರಿತವಾಗಿ ಕಾರ್ಯಕ್ರಮ ಮುಗಿಸುವ ಉದ್ದೇಶದಿಂದ ಹೈಟೆಕ್ ಗ್ರಾಮದಲ್ಲಿ ಕಾರ್ಯಕ್ರಮ ಯೋಜನೆ ಮಾಡಿರುವುದೇ ಜನರಲ್ಲಿ ಬೇಸರ ತಂದಿದೆ ಮದಕರಿ ಉಪವಿಭಾಗಾಧಿಕಾರಿ ಸೋಮಪ್ಪ ಕಡಕೋಳ ಮಾತನಾಡಿ ಸರ್ಕಾರದ ಆದೇಶದಂತೆ ಅಭಿವೃದ್ಧಿ ವಂಚಿತ ಗ್ರಾಮಗಳಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ ಸರ್ಕಾರದ ಸವಲತ್ತು ಪ್ರತಿ ಮನೆಗೆ ತಲುಪಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿದೆ ಗ್ರಾಮ ವಾಸ್ತವ್ಯದ ಉಪಯೋಗದ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ ಜಾಗೃತಿ ಮೂಡಿಸಬೇಕಿದೆ ಎಂದು ತಿಳಿಸಿದರು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಇವತ್ತು ಈ ಕಾರ್ಯಕ್ರಮದಡಿಯಲ್ಲಿ ನಾವು ಕೊಳಲ ಹೋಬಳಿ ನರಸಾಪುರ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆ 10 ಗಂಟೆಯಿಂದ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಇಡೀ ದಿನ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಈ ನರಸಾಪುರ ಗ್ರಾಮದಲ್ಲಿ ವಾಸ ಇರ್ತೀವಿ ಇವತ್ತು ಗ್ರಾಮ ವಾಸ್ತವ್ಯ ಆಗ್ತದೆ ಸಂಬಂಧಪಟ್ಟಂತೆ ಗ್ರಾಮದ
ಎಲ್ಲ ಗ್ರಾಮಸ್ಥರು ಮತ್ತು ರೈತರು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಏನು ಸರ್ಕಾರದ ಯೋಜನೆಗಳಿದ್ದಾವೆ ಅದನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಮತ್ತು ಅವರ ಅಹವಾಲುಗಳು ಏನಾದರೂ ಇದ್ದರೆ ಅವು ಕೂಡಲೇ ಸಲ್ಲಿಸುವಂಥ ಒಂದು ತಿಳುವಳಿಕೆಯನ್ನು ಈಗಾಗಲೇ ಹೇಳಿಕೊಟ್ಟಿದೆ. ಇನ್ನು ಯಲಚಿಗೆರೆ ಸಾಹಿತಿ ಉಮೇಶ್ ಮಾತನಾಡಿ, ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ನಡೆ ಗ್ರಾಮೀಣ ಅಭಿವೃದ್ಧಿ ಕಡೆಯ ಚಿಂತನೆ ಉತ್ತಮವಾಗಿದೆ. ಕೊಳಾಲ ಹೋಬಳಿಯ ತುಮಕೂರು ಮತ್ತು ಕೊರಟಗೆರೆ ಗಡಿಭಾಗ ಅಭಿವೃದ್ಧಿಯಾಗಿರುವ ನರಸಾಪುರ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಲು ಕಾರಣವೇನು? ಅಧಿಕಾರಿಗಳ ದಂಡೆ ಇಲ್ಲಿ ಬಂದಿದ್ದಾರೆ, ಆದರೆ ಸಮಸ್ಯೆ ಹೇಳಬೇಕಾದ ಜನರೇ ಕಾಣುತ್ತಿಲ್ಲ. ಪ್ರಚಾರ ಇಲ್ಲದೆ ಗ್ರಾಮ ವಾಸ್ತವ್ಯ ವಿಫಲವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಗ್ರಾಮೀಣ ಅಭಿವೃದ್ಧಿಯ ಕಡೆ, ಆದರೆ ಅವರ ವಸ್ತುಸ್ಥಿತಿಯ ಒಂದು ರೀತಿ ಹೆಡ್ಲೈನ್ಸ್ ಏನಿದೆ ಭಾಳ ಪ್ರಸ್ತುತವಾಗಿದೆ, ವಿಚಾರವಾಗೂ ಇದೆ. ಆದರೆ ಇಲ್ಲಿ ನಡೆದಂಥ ಗ್ರಾಮ ಸಭೆ ನರಸಾಪುರದಲ್ಲಿ ಸದಸ್ಯ ಜನಗಳೇ ಇಲ್ಲ. ಅನಿವಾರ್ಯ, ಇದು ಭಾಳ ಚಿಕ್ಕ ಗ್ರಾಮ, ಬಟ್ ಈ ಗ್ರಾಮನೂ ಅಭಿವೃದ್ಧಿ ಆಗಬಾರ್ದು ಅಂತಲ್ಲ, ಇದಕ್ಕಿಂತ ಕುಗ್ರಾಮ ನಮ್ಮದು ಯಲಚಿಗೆರೆ, ಈ ಜಿಲ್ಲೆಯ ಗಡಿಭಾಗ, ನಮ್ಮ ತಾಲೂಕಿನ ಗಡಿಭಾಗ. ಈ ಗ್ರಾಮದ ನಂತರ ಇನ್ನೊಂದು ಗ್ರಾಮ ಇದೆ, ನಮ್ಮ ಗ್ರಾಮದ ನಂತರ ಯಾವ ಗ್ರಾಮನೂ ಇಲ್ಲ. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗಡಿನಲ್ಲಿದ್ದೀವಿ, ದೊಡ್ಡಬಳ್ಳಾಪುರ ತಾಲೂಕಿನ ಗಡಿನಲ್ಲಿದ್ದೀವಿ. ಈ ಮೂರು ತಾಲೂಕಿನ ಇಕ್ಕೆಲ್ಲಲ್ಲಿ ಇರ್ತಕ್ಕಂಥ ಒಂದು ಕುಗ್ರಾಮ. ಆದರೂ ಕೂಡ ಗ್ರಾಮ ವಾಸ್ತವ್ಯ ಇವನ್ನೆಲ್ಲನೂ ಕೂಡ ಬೇರೆ ಕಡೆ ಮಾಡಬೇಕಾಯಿತು, ಸಾಕಷ್ಟು ಜನ ಸೇರಬೇಕಾಯಿತು. ಇರ್ತಕ್ಕಂಥ ಎಲ್ಲ ತಾಲೂಕು ಅಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರು ಎಲ್ಲರೂ ಕೂಡ ಬಂದರು. ಅಧಿಕಾರಿಗಳು ದಂಡೆ ಇದೆ, ಆದರೆ ಇಲ್ಲಿ ಕೇಳ್ತಕ್ಕಂಥ ಸಾರ್ವಜನಿಕವೇ ತಮ್ಮ ಅಹವಾಲವನ್ನು ಕೊಡ್ತಕ್ಕಂಥ ಒಬ್ಬ ಕಷ್ಟ ಇರ್ತಕ್ಕಂಥವ್ರು ಯಾರೂ ಕೂಡ ಇಲ್ಲಿಲ್ಲ. ಮಧುಗಿರಿ ಎಸಿ ಸೋಮಪ್ಪ ಕಡಕುಳ ಪ್ರತಿಕ್ರಿಯಿಸಿ, ಕೊರಟಗೆರೆ ಕ್ಷೇತ್ರದ ಗಡಿಭಾಗದ ಗ್ರಾಮವನ್ನು ಆಯ್ಕೆ ಮಾಡಲಾಗಿದೆ. ನರಸಾಪುರ ಗ್ರಾಮದಲ್ಲಿ 691 ಜನಸಂಖ್ಯೆ ಇದೆ. ತಹಶೀಲ್ದಾರ್ ಸಭೆಯನ್ನು ನಡೆಸಿ ಗ್ರಾಮ ವಾಸ್ತವ್ಯ ಆಯೋಜನೆ ಮಾಡಿದ್ದಾರೆ. ಪ್ರತಿ ಮನೆಯಿಂದ ಮಾಹಿತಿಯನ್ನು ಪಡೆಯಲಾಗಿದೆ. ಸಾಕಷ್ಟು ಜನ ಈಗಾಗಲೇ ಬಂದಿದ್ದಾರೆ, ಮತ್ತಷ್ಟು ಜನ ಬರಲಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇವೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಂಚಾಯಿತಿ ಊರಿಗೆ ಆ ಥರ ಏನಿಲ್ಲ, ನಮ್ಮಲ್ಲಿ ಏನು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಏನು ಮುಖ್ಯವಾಹಿನಿಯಿಂದ ದೂರದಿರತಕ್ಕಂಥ ಗ್ರಾಮಗಳನ್ನು ಇದನ್ನು ಆಯ್ಕೆ ಮಾಡತಕ್ಕಂಥದ್ದು ಭಾಳ ಒಳ್ಳೆಯದು. ಮತ್ತು ಬಾರ್ಡರ್ ಏರಿಯಾಗಳಿದ್ದು ಅಂದರೆ ಅಂಥ ಗ್ರಾಮಗಳನ್ನು ನಾವು ಚೂಸ್ ಮಾಡಿ ಆ ಜನಗಳ ಹತ್ರ ನಾವು ಹೋಗುವಂಥ ಕೆಲಸ ಮಾಡ್ತೀವಿ. ಇಲ್ಲ, ಅಲ್ಲಿ ಉದ್ದೇಶ ಅಂತ ಏನಿಲ್ಲ, ಎಲ್ಲ ಗ್ರಾಮಗಳಿಗೂ ಈ ಕಾರ್ಯಕ್ರಮನ ಇಟ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲಿ ಇಶ್ಯೂಸ್ ಇದೆ ಅಂಥ ಗ್ರಾಮದ ಗಮನಕ್ಕೆ ಬಂದರೆ ನಾವು ಅಲ್ಲೇ ಗ್ರಾಮಸ್ಥರನ್ನು ಹೊರಡುವಂಥ ಇಲ್ಲ. ಗ್ರಾಮಸ್ಥರು ಗ್ರಾಮದಲ್ಲಿ ಒಟ್ಟಾರೆಯಾಗಿ 691 ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮ ಇದೆ. ಸೊ ಈಗ ಒಂದು ಪೂರ್ವೇ ಸಭೆ ಕೂಡ ತಹಸೀಲ್ದಾರ್ ಹಂತದಲ್ಲಿ ಮಾಡಿದ್ದಾರೆ. ಪ್ರಚಾರ ಎಲ್ಲರಿಗೂ ಬೆಳಿಗ್ಗೆಯಿಂದ ಮನೆ ಮನೆ ಭೇಟಿ ಮಾಡಿ ಅಪ್ಲಿಕೇಶನ್ಗಳು ಕೂಡ ತಗೊಂಡಿದ್ದಾರೆ. ಅವರ ಅವಲಗಳನ್ನು ಅಲ್ಲಿ ಒಂದು ಚೆಕ್ ಲಿಸ್ಟ್ ಪ್ರಕಾರ ಮಾಹಿತಿ ತಗೊಂಡಿದ್ದಾರೆ. ನಮ್ಮ ಒಟ್ಟಾರೆ ಗ್ರಾಮ ವಾಸ್ತವ್ಯ ಕುರಿತಂತೆ ಪ್ರಚಾರದ ಕೊರತೆಯಿಂದಾಗಿ ಜನ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಅನ್ನೋದು ಒಂದು ಕಡೆಯಾದರೆ, ಗ್ರಾಮಗಳ ಅಭಿವೃದ್ಧಿಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಂದಾಗ್ತಾರಾ ಅನ್ನೋ ಪ್ರಶ್ನೆ ಮತ್ತೊಂದು ಕಡೆ. ಜಿಎಂ ಶಿವಾನಂದ್, ಇನ್ಯೂಸ್ ಟಿವಿ, ಕೊರಟಗೆರೆ. ಗ್ರಾಮಾಂತರ ಕ್ಷೇತ್ರದ ತಿಂಗರಾಜನಹಳ್ಳಿ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಅಧಿಕಾರಿಗಳು ಸೇರಿಕೊಂಡು ತುಂಬಿ ಹರಿಯುತ್ತಿದ್ದ ಎರಡು ಕೆರೆಗಳಿಗೆ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿದ್ರು. ಆ ಕುರಿತ ವರದಿ ಇಲ್ಲಿದೆ ನೋಡಿ. ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು, ಕೋಡಿಬಿದ್ದಿರೋ ಕೆರೆಗಳು. ಇದಕ್ಕೆ ಕಾರಣ ತುಮಕೂರು ಜಿಲ್ಲೆಯ ಮೇಲೆ ವರುಣನ ಕೃಪೆ. ಹೌದು, ನಿರಂತರವಾಗಿ ಸುರಿದ ಭಾರಿ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿದ್ದು ರೈತರ ಮೊಗದಲ್ಲಿ ಸಂತಸ ಮೂಡಿಸಿದೆ. ಇದೇ ವರುಣನಿಂದಾಗಿ ಕೆಲವೆಡೆ ಅವಘಡ ಸಂಭವಿಸಿರುವುದು ಬಿಟ್ಟರೆ ಮಳೆ ಹರ್ಷವನ್ನೇ ತಂದಿದೆ. ತುಂಬಿರುವ ಕೆರೆಗಳಿಗೆ ಬಾಗಿನ ಸಮರ್ಪಿಸುವ ಕಾರ್ಯಗಳು ಜಿಲ್ಲೆಯ ರಾಜಕಾರಣಿಗಳು ಮಾಡುತ್ತಿದ್ದಾರೆ.
ಅದೇ ರೀತಿ ತುಮಕೂರು ಗ್ರಾಮಾಂತರ ತಾಲೂಕಿನ ತಿಮ್ಮರಾಜನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎರಡು ಕೆರೆಗಳು ಚಿಕ್ಕೋನಹಳ್ಳಿ ಹಾಗೂ ಬೊಮ್ಮನಹಳ್ಳಿ ಕೆರೆ ಕೋಡಿ ಬಿದ್ದಿದ್ದು ಇಂದು ಪಂಚಾಯಿತಿ ಅಧ್ಯಕ್ಷರಾದ ಲೋಕಮ್ಮ, ಉಪಾಧ್ಯಕ್ಷರಾದ ಲೀಲಾವತಿ ಮಂಜುನಾಥ್ ಹಾಗೂ ತಿಮ್ಮರಾಜನಹಳ್ಳಿ ಪಂಚಾಯಿತಿಯ 15ಕ್ಕೂ ಹೆಚ್ಚು ಸದಸ್ಯರು ಕೆರೆ ಬಳಿ ತೆರಳಿ ಬಾಗಿನ ಅರ್ಪಿಸಿದರು. ಇನ್ನು ಈ ವೇಳೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗಾಧರ್, ಕಾರ್ಯದರ್ಶಿ ಸಂತೋಷ್ ಹಾಗೂ ಸಿಬ್ಬಂದಿ ವರ್ಗ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ಕೆರೆಗೆ ಬಾಗಿನ ಅರ್ಪಿಸಿ ಬಂದಿದ್ದವರೆಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಕೆಆರ್ ಬಾಬು, ಇನ್ಯೂಸ್ ಟಿವಿ, ತುಮಕೂರು. ಇದಾಗಿತ್ತು ಈ ದಿನದ ಸುದ್ದಿ. ರಾಜ್ಯ ಸುದ್ದಿಗಾಗಿ ನೋಡ್ತಾ ಇರಿ ಇನ್ಯೂಸ್ ಟಿವಿ.